ಹೈಸ್ಕೂಲ್ನಲ್ಲಿ ಓದಿದೆ ಮೈಸೂರಿನಲ್ಲಿ. ಅಲ್ಲಿ ಒಬ್ಬರು ಮೇಷ್ಟ್ರು ಕನ್ನಡ ಪಂಡಿತರು, ಪಾಪ ಕನ್ನಡ ವ್ಯಾಕರಣ ಭಾಳ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಅವರು ಎಂಥ ಆಚಾರ ಅಂತ ಅವ್ರ ಹೆಸರು, ಏನೋ ಹೆಸರು ಮರೆತುಬಿಟ್ಟಿದ್ದಿಲ್ಲ, ಆಚಾರ ಅಂತ. ಅವ್ರು ಭಾಳ, ಈಶ್ವರಾಚಾರಿ, ಅವ್ರು ಭಾಳ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಅದೇ ನೀವು ಮರೆಯೋದಿಲ್ಲಲ್ಲ, ಹೆಂಗೆ ಮರ್ತ್ರಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನೀವು ಮರೆಯೋದಿಲ್ಲ ಯೂಶುವಲಿ, ಹೆಂಗೆ ಮರ್ತ್ರಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ನೆನಪಾಯ್ತು. ಈಶ್ವರಾಚಾರಿ 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 ಅದೇ ಅದೇ ನೀನಲ್ಲಪ್ಪ, ಅವ್ರು ಈಶ್ವರಾಚಾರಿ. ಓಕೆ, ಮಾನ್ಯ ಅಧ್ಯಕ್ಷರೇ, ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಈಗ ಪ್ರಾಸಂಗಿಕವಾಗಿ ಬಂತು ಮಾತಾಡೋದು. ನಾನು ಒಂದು ನಮ್ಮ ರೂಲ್ 16ನಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಒಂದು ನೋಟಿಸ್ ಕೊಟ್ಟಿದ್ದೆ, ಅಡ್ಜರ್ನ್ಮೆಂಟ್ ನೋಟಿಸು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನ್ಯೂಸ್.